ಹಲೋ, ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರು, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಜೂನ್ 30ರಂದು ನಡೆಸಲಿಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಈ ಕರ್ನಾಟಕ ಪ್ರತೀಕ್ಷಾ ಪ್ರಾಧಿಕಾರ ನಿರ್ಧರಿಸಿ ಆ ದಿನದಂದು ಪರೀಕ್ಷೆಗಳು ಪ್ರಾರಂಭವಾಗ್ತವೆ. ಸೊ ಹಾಗಾಗಿ ಪತ್ರಿಕೆ 2 ಅಂದರೆ ಯಾವುದು ಅಂತಂದರೆ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಮೇಲೆ ಅಧ್ಯಯನ 1 ಅಂದರೆ ಲೆಸನ್ 1 ಟಾಪಿಕ್ 1 ಯಾವುದು ಅಂತಂದರೆ ಸಮಾಜ ವಿಜ್ಞಾನ ಅಧ್ಯಯನಗಳು ಪರಿಕಲ್ಪನೆ ಹಾಗೂ ಸ್ವಭಾವದ ಕುರಿತು ಈ ಒಂದು ಲೆಸನ್ ಮೇಲೆ ಅಧ್ಯಾಯದ ಮೇಲೆ ಬರ್ತಕ್ಕಂಥ ಮಹತ್ವಪೂರ್ಣವಾದಂಥ ಒಂದಿಷ್ಟು ಅಂಶಗಳನ್ನು ಅಧ್ಯಯನ ಮಾಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಪಿಟಿಕೆ ಮೀನ್ಸ್ ಇಂಟ್ರೊಡಕ್ಷನ್. ಅಂದರೆ ಶಿಕ್ಷಣ ಇದು ಒಂದು ನಿರಂತರ ಪ್ರಕ್ರಿಯೆ. ಪ್ರಸ್ತುತ ಸಮಾಜವನ್ನು ಬದಲಾವಣೆ ಮಾಡುವಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಒಂದು ಶಿಕ್ಷಣ ಕ್ರಮವನ್ನು ನಿಯೋಜಿಸಿದಾಗ ಅನೇಕ ಶೈಕ್ಷಣಿಕ ವಿಚಾರಗಳು ಹಾಗೂ ಕೌಶಲ್ಯಗಳನ್ನು ತಿಳಿಯುವುದು ಅವಶ್ಯಕವಾಗಿದೆ. ಪ್ರಸ್ತುತ ನಮ್ಮ ಸಾಮಾಜಿಕ ಜೀವನ ಸಂಕೀರ್ಣವಾಗಿರುವುದರಿಂದ ಸಾಮಾಜಿಕ ಅವಶ್ಯಕತೆಗಳಿಗೆ ಹೊಂದುವಂತಹ ಹಾಗೂ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣ ನೀಡುವುದು ಅತ್ಯವಶ್ಯವಾಗಿದೆ. ಮತ್ತು ಮಾನವನು ತನ್ನ ಸುತ್ತಲಿನ ಸಮಾಜದೊಂದಿಗೆ ಅನ್ಯೂನ್ಯವಾದಂಥ ಸಂಬಂಧವನ್ನು ಹೊಂದಿದ್ದಾನೆ. ಹೀಗಾಗಿ ಸಮಾಜವಿಲ್ಲದ ಮಾನವ ಇಲ್ಲ ಹಾಗೂ ಮಾನವನಿಲ್ಲದ ಸಮಾಜ ಸೃಷ್ಟಿಸಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಅರಿಸ್ಟಾಟಲ್ ಅವರು ಮಾನವನು ಒಬ್ಬ ಸಮಾಜ ಜೀವಿ ಅಥವಾ ಸಂಘಜೀವಿ ಅಂತ ಹೇಳಿದ್ದಾರೆ. ಇನ್ನು ಇದರ ಅರ್ಥ ಕುರಿತು ನೋಡೋದಾದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಸಾಮಾಜಿಕ ಪರಿಸರದಲ್ಲಿ ವಿವಿಧ ಪ್ರಕ್ರಿಯೆಗಳೊಂದಿಗೆ ಮಾನವನು ತನ್ನನ್ನು ಹೇಗೆ ತೊಡಗಿಸಿಕೊಂಡಿದ್ದಾನೆ ಎನ್ನುವುದನ್ನು ಕುರಿತಾದಂಥ ಒಂದು ಅಧ್ಯಯನವೇ ಸಮಾಜ ವಿಜ್ಞಾನ ಅಧ್ಯಯನವಾಗಿದೆ ಅಂತ ಹೇಳ್ಬೋದು. ಹೌದಾ? ಇನ್ನು ಮಾನವನು ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿದ್ದು ಸಮಾಜ ಮತ್ತು ಮಾನವನ ಮಧ್ಯೆ ನಿರಂತರವಾಗಿ ಕ್ರಿಯೆಗಳು ನಡೆಯುತ್ತಿರುತ್ತವೆ. ಈ ಒಂದು ವಿಷಯ ಶಾಲಾ ಬೋಧನೆಯಲ್ಲಿ ಅತ್ಯಂತ ಮಹತ್ವದ ವಿಷಯವಾಗಿದೆ. ಹಾಗಾಗಿ ಕಾರಣ ಇಂದಿನ ಉತ್ತಮ ಸಮಾಜದ ನಿರ್ಮಾಣದ ಕಾರ್ಯದತ್ತ ಶಾಲೆ ಹಾಗೂ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಹೀಗಾಗಿ ಸಾಮಾಜಿಕ ಅಧ್ಯಯನ ಇದೊಂದು ವಿಜ್ಞಾನವೂ ಹೌದು ಹಾಗೂ ಕಲೆಯೂ ಹೌದು ಅಂತ ಹೇಳ್ಬೋದು. ಜೊತೆಗೆ ಇದು ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸ್ವಾತಂತ್ರ್ಯದ ಕಲ್ಪನೆಯನ್ನು ಹೊಂದಿದ್ದರಿಂದ ಅನೇಕ ವಿಷಯಗಳನ್ನು ಕೇಂದ್ರೀಕರಿಸಿಕೊಂಡು ಪಾಶ್ಚಾತ್ಯ ತಜ್ಞರು ಸಮಾಜ ವಿಜ್ಞಾನದ ಹೆಸರಿನಲ್ಲಿ ಬೋಧಿಸುವ ತೀರ್ಮಾನಕ್ಕೆ ಬಂದರು. ಹಾಗಾಗಿ ಇನ್ನು ಈ ಸಮಾಜ ವಿಜ್ಞಾನ ಅಥವಾ ಇದರ ಅಧ್ಯಯನವು ಏನೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ ಅಂತಂದರೆ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರಿಕ ಅಧ್ಯಯನ ಇತ್ಯಾದಿ. ಹಾಗಾಗಿ ಈ ಮೇಲಿನ ಎಲ್ಲ ವಿಷಯಗಳ ಕ್ರೋಢೀಕೃತ ಅಧ್ಯಯನವನ್ನೇ ನಾವು ಏನಂತ ಹೇಳ್ಬೋದು, ಸಾಮಾಜಿಕ ಅಧ್ಯಯನ ಅಂತ ಹೇಳ್ಬೋದು, ಅಥವಾ ಇದು ಒಂದು ಸಾಮಾಜಿಕ ಅಧ್ಯಯನವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಈ ಒಂದು ಸಾಮಾಜಿಕ ಅಧ್ಯಯನ ಕುರಿತು ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ತಮ್ಮದೇ ಆದಂಥ ಒಂದಿಷ್ಟು ವಾಕ್ಯಗಳನ್ನು ನೀಡಿದ್ದಾರೆ, ನೋಡೋಣ. ಜೇಮ್ಸ್ ಹೈ ಅವರ ಪ್ರಕಾರ ಈ ಸಾಮಾಜಿಕ ಪ್ರಕ್ರಿಯೆಯನ್ನು ನಿರ್ಮಿಸುವ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ನಿರಂತರ ಹಾಗೂ ಅನ್ಯೋನ್ಯ ಕಲಿಕಾ ಸಂಬಂಧಗಳನ್ನು ಅಭ್ಯಸಿಸುವುದೇ ಸಮಾಜ ವಿಜ್ಞಾನ ಅಂತ ಹೇಳಿದ್ದಾರೆ. ಇನ್ನು ದಿ ನ್ಯೂ ಎನ್ ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾ ಅವರ ಪ್ರಕಾರ ಏನು ಅಂತಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವ ವಸ್ತು ವಿಷಯವೇ ಸಮಾಜ ವಿಜ್ಞಾನ ಅಂತ ಹೇಳಿದ್ದಾರೆ. ಇನ್ನು ಚಾರ್ಲ್ಸ್ ಬಿಯರ್ಸ್ ರ ಅಭಿಪ್ರಾಯದಂತೆ ಕಲ್ಲು, ಕೋಲು, ನಕ್ಷತ್ರ ಮತ್ತು ಭೌತಿಕ ವಸ್ತುಗಳಿಂದ ಭಿನ್ನವಾಗಿರ್ತಕ್ಕಂಥ ಮಾನವನ ವಿಷಯಗಳನ್ನು ಆಲೋಚಿಸುವಂಥ ಜ್ಞಾನದ ಶಾಖೆಯೇ ಸಮಾಜ ವಿಜ್ಞಾನ ಅಂತ ಹೇಳಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ಡೆವಿಲ್ ಸೀಲ್ಸ್ರ ಪ್ರಕಾರ ಯಾವ ವಿಷಯಗಳು ಸಾಮಾಜಿಕ ವರ್ತನೆ ಮತ್ತು ಸಂಘ ಸಂಸ್ಥೆಗಳ ಸಾಮಾಜಿಕ ಹಾಗೂ ವರ್ತನಾ ವಿಜ್ಞಾನಗಳ ಬಗ್ಗೆ ಮಾಹಿತಿ ನೀಡಬಲ್ಲಂಥದ್ದೇ ಅವುಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಸಮಾಜ ವಿಜ್ಞಾನ ಅಂತ ಹೇಳಿದ್ದಾರೆ. ಸೊ ಹೀಗೆ ವಿವಿಧ ವ್ಯಕ್ತಿಗಳು ನೀಡಿರ್ತಕ್ಕಂಥ ಒಂದಿಷ್ಟು ವಾಕ್ಯಗಳನ್ನು ನೋಡಿದ್ವಿ. ಹಾಗಾದರೆ ಈ ಸಮಾಜ ವಿಜ್ಞಾನದ ಸ್ವರೂಪ ಹೇಗಿರ್ತದೆ ಅನ್ನೋದ್ರ ಕುರಿತು ಅಧ್ಯಯನ ಮಾಡೋಣ. ಸಮಾಜ ವಿಜ್ಞಾನ ವಿಷಯವು ಈ ಹಿಂದೆ ಸಮಾಜ ಪರಿಚಯ ಅಥವಾ ಸಮಾಜ ಪಾಠಗಳು ಎಂಬ ಪರಿಕಲ್ಪನೆ ಮಾತ್ರ ಹೊಂದಿತ್ತು. ಆದರೆ ಬದಲಾದ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜ ವಿಜ್ಞಾನ ವಿಷಯದ ಪರಿಕಲ್ಪನೆ ವಿಶಾಲವಾದ ಅರ್ಥವನ್ನು ಹೊಂದಿದೆ. ಈ ಒಂದು ವಿಷಯವು ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಸಮನ್ವಯಗೊಳಿಸಿ ಬೋಧನೆ ಮಾಡುತ್ತಿರುವುದರಿಂದ
ಮಗುವಿನ ಸಾಮಾಜಿಕ ಜೀವನಕ್ಕೆ ತುಂಬ ಹತ್ತಿರವಾದ ವಿಷಯವಾಗಿದೆ. ಅಲ್ಲದೆ ಸಮಾಜ ವಿಜ್ಞಾನ ವಿಷಯದಿಂದ ಬರುವ ಭಾಗಗಳು ಒಂದಕ್ಕೊಂದು ಪರಸ್ಪರ ಸಾಮರಸ್ಯ ಕಲ್ಪಿಸುತ್ತವೆ. ಈ ಒಂದು ವಿಷಯವು ಮಾನವ ಸಮಾಜದ ಉಗಮ, ಸಂಘಟನೆ ಹಾಗೂ ಬೆಳವಣಿಗೆಯನ್ನು ಕುರಿತಾಗಿ ತಿಳಿಸುವುದರೊಂದಿಗೆ ಪರಸ್ಪರ ಹಾಗೂ ಬೆಳವಣಿಗೆಯನ್ನು ಕುರಿತಾಗಿ ತಿಳಿಸುವುದರೊಂದಿಗೆ ಪರಸ್ಪರ ವ್ಯಕ್ತಿ ವ್ಯಕ್ತಿಗಳ ಮಧ್ಯದ ಸಂಬಂಧಗಳನ್ನು ತಿಳಿಸುವಲ್ಲಿ ಬಹಳ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸ್ತಂಭಗಳ ಕುರಿತಲ್ಲಿ ನೋಡೋದಾದರೆ ಏನೆಲ್ಲ ಈ ಸಮಾಜ ವಿಜ್ಞಾನ ಅನ್ನುವಂಥದ್ದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಇದರಲ್ಲಿ ನಾವೇನೆಲ್ಲ ಅಧ್ಯಯನ ಮಾಡ್ತೀವಿ ಅಂದರೆ ಹಿಸ್ಟ್ರಿ ಅನ್ನು ಓದ್ತೀವಿ, ಸೋಷಿಯಾಲಜಿಯನ್ನು ಓದ್ತೀವಿ, ಪೊಲಿಟಿಕ್ಸು, ಎಕನಾಮಿಕ್ಸ್, ಜಿಯೋಗ್ರಫಿ, ಬಿಸ್ನೆಸ್, ಹ್ಯೂಮನ್ ಸ್ಟಡಿ ಆ್ಯಂಡ್ ಅದರ್ಸ್. ಓಕೆ, ಇವೆಲ್ಲವನ್ನು ಒಳಗೊಂಡಿದ್ದರಿಂದ ಇದಕ್ಕೆ ನಾವು ಸಾಮಾಜಿಕ ಅಧ್ಯಯನ ಅಥವಾ ಸಮಾಜ ವಿಜ್ಞಾನ ಅಂತ ಕರಿತೀವಿ. ಜೊತೆಗೆ ಇನ್ನು ಇದರ ವಿಶೇಷ ಲಕ್ಷಣಗಳೇನು ಅಂತಂದರೆ, ಈ ಸಮಾಜ ವಿಜ್ಞಾನ ವಿಷಯದ ಅರ್ಥ, ವ್ಯಾಪ್ತಿ ಹಾಗೂ ಸ್ವರೂಪದ ಹಿನ್ನೆಲೆಯನ್ನು ಗಮನಿಸಿದ ಈ ಕೆಳಗಿನ ಲಕ್ಷಣಗಳು ಕಂಡುಬರ್ತವೆ. ಏನೇನು ಅಂತಂದರೆ, ಸಮಾಜ ವಿಜ್ಞಾನವು ಮಾನವರು ಮತ್ತು ಅವರ ವಾಸಿಸುವ ಪರಿಸರದ ಸಂಬಂಧಗಳನ್ನು ಕುರಿತು ತಿಳಿಸುತ್ತದೆ. ಇನ್ನು ಎರಡನೇದಾಗಿ, ಇದು ಒಂದು ಸ್ವತಂತ್ರ ವಿಷಯವಾಗಿರದೆ ಅನೇಕ ವಿಷಯಗಳ ಸಮ್ಮಿಶ್ರಣವಾಗಿದೆ. ಜೊತೆಗೆ ಕೇವಲ ಗತಕಾಲದ ಘಟನೆಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸೈದ್ಧಾಂತಿಕ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನಕ್ಕೆ ಅನುಕೂಲವಾಗಿದೆ. ಇನ್ನು ಸಮಾಜ ವಿಜ್ಞಾನವು ಹೊಸ ಹೊಸ ಸಂಬಂಧಗಳ ಬಗ್ಗೆ ಸತ್ಯ ಸಂಗತಿಗಳನ್ನು ಸಂಶೋಧನೆ ಮಾಡುವ ಕಾರ್ಯವನ್ನು ಕೂಡ ಮಾಡುತ್ತದೆ. ಜೊತೆಗೆ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಕುರಿತು ನಮಗೆ ತಿಳಿಸುತ್ತದೆ. ಇನ್ನು ಈ ಸಾಮಾಜಿಕ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಮಹತ್ವ ಏನು ಅಂತಂದರೆ, ಮಾನವನ ಪ್ರವೃತ್ತಿಯ ಮೇಲೆ ಬೆಳಕನ್ನು ನೀಡುತ್ತದೆ. ಇನ್ನು ಸಾಮಾಜಿಕ ಅಧ್ಯಯನವು ಉತ್ತಮ ಸಮಾಜದ ನಿರ್ಮಾಣಕ್ಕೆ ತಳಹದಿಯಾಗಿದೆ, ಸಾಂಸ್ಕೃತಿಕ ಅಧ್ಯಯನಕ್ಕೆ ಸಹಕಾರಿಯಾಗಿದೆ, ಇನ್ನು ವಿದ್ಯಾರ್ಥಿಗಳು ಆದರ್ಶ ಸಮಾಜ ಜೀವಿಗಳಾಗಿ ನಿರ್ಮಾಣಗೊಳ್ಳಲು ಸಹಾಯಕವಾಗಿದೆ, ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸುತ್ತದೆ, ಇನ್ನು ಮಾನವ ಸಮೂಹ, ಸಂಘ ಸಂಸ್ಥೆಗಳು, ನಾಗರಿಕತೆಗಳು ಹೇಗೆ ನಿರ್ಮಾಣಗೊಂಡು ಬೆಳಕಿಗೆ ಬಂದವು ಎನ್ನುವುದನ್ನು ನಮಗೆ ತಿಳಿಸಿಕೊಡುತ್ತೆ. ಜೊತೆಗೆ ಪ್ರಾಚೀನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ತಿಳಿಯಲು ನಮಗೆ ಬಹಳಷ್ಟು ಸಹಾಯಕವಾಗಿದೆ. ಇನ್ನು ಗತಕಾಲದ ಮಾನವನ ಸಾಮಾಜಿಕ, ರಾಜಕೀಯ, ಆರ್ಥಿಕ ಜೀವನ ತಿಳಿದು ಪ್ರಸ್ತುತ ಸನ್ನಿವೇಶಕ್ಕೆ ಹೋಲಿಕೆ ಮಾಡಲು ಸಹಾಯಕವಾಗಿದೆ. ಇನ್ನು ಮಾನವನಲ್ಲಿ ನೈತಿಕ ಬೆಳವಣಿಗೆಯನ್ನು ತಿಳಿಸುವಲ್ಲಿ ಕೂಡ ಇದು ಸಹಾಯಕವಾಗಿದೆ. ಇನ್ನು ಪರಿಸರ ಪ್ರಜ್ಞೆಯನ್ನು ಮೂಡಿಸಲು ಕೂಡ ಸಹಾಯಕವಾಗಿದೆ. ಜೊತೆಗೆ ಜನರಲ್ಲಿ ದೇಶಾಭಿವೃದ್ಧಿ ಹಾಗೂ ಅಂತಾರಾಷ್ಟ್ರೀಯ ಅರಿವು ಮೂಡಿಸಲು ಸಹಾಯಕವಾಗಿದೆ. ಇನ್ನು ವಿವಿಧ ವಿಷಯಗಳೊಂದಿಗೆ ಸಮಾಜ ವಿಜ್ಞಾನ ವಿಷಯದ ಸಂಬಂಧ ಹೇಗಿದೆ ಅಂತಂದರೆ, ವಿದ್ಯಾರ್ಥಿಯು ಶಾಲೆಯಲ್ಲಿ ಕಲಿಯುವ ಪ್ರತಿಯೊಂದು ವಿಷಯದ ಜ್ಞಾನವು ಅಖಂಡವಾದುದು. ಪ್ರತಿಯೊಂದು ವಿಷಯಗಳಲ್ಲಿ ವಿಷಯ ವಸ್ತುವನ್ನು ಪರಸ್ಪರ ಉತ್ತಮ ರೀತಿಯಲ್ಲಿ ಸಂಬಂಧಗಳನ್ನು ಕಲ್ಪಿಸಿ ಬೋಧನೆ ಮಾಡಿದರೆ ಅದು ಪರಿಣಾಮಕಾರಿ ಬೋಧನೆಯಾಗುತ್ತದೆ. ಹೀಗಾಗಿ ಸಮಾಜ ವಿಜ್ಞಾನ ವಿಷಯವು ತನ್ನ 6 ಭಾಗಗಳೊಂದಿಗೆ ಇತರ ವಿಷಯಗಳಾದ ಗಣಿತ, ವಿಜ್ಞಾನ ವಿಷಯಗಳೊಂದಿಗೆ ಉತ್ತಮ ರೀತಿಯಲ್ಲಿ ಸಂಬಂಧಗಳನ್ನು ಹೊಂದಿದೆ. ಅದಕ್ಕಾಗಿ ಇದು ಒಂದು ವಿಜ್ಞಾನ ಮತ್ತು ಕಲೆ ಎಂದು ಹೇಳಲಾಗುತ್ತದೆ. ಇದು ಮಾನವನ ಜೀವನ ಹಾಗೂ ಪರಿಸರದ ಸಂಬಂಧವನ್ನು ಕಲ್ಪಿಸುತ್ತದೆ. ಇನ್ನು ಮಾನವ ಜೀವನದ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಜೀವನ ರೂಪಿಸಲು ಸಹಾಯಕವಾಗಿದೆ. ಇನ್ನು ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಅಧ್ಯಯನ ಮಾಡಲಾಗುತ್ತದೆ. ಜೊತೆಗೆ ಕಾಲಗಣನೆಯ ತಿಳುವಳಿಕೆಗಾಗಿ ಗಣಿತ ವಿಷಯದೊಂದಿಗೆ ಸಂಬಂಧ ಕಲ್ಪಿಸುತ್ತದೆ. ಮಾನವನಲ್ಲಿ ಸಾಮಾಜಿಕ ಚಟುವಟಿಕೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಸಾಮಾಜಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ನಾಗರಿಕ ಶಿಕ್ಷಣವನ್ನು ನೀಡುತ್ತದೆ. ಜೊತೆಗೆ ವ್ಯಕ್ತಿಯಲ್ಲಿ ಭಾಷಾ ಸಂವಹನ ಕೌಶಲ್ಯವನ್ನು ಕೂಡ ಬೆಳೆಸುತ್ತದೆ. ವ್ಯಕ್ತಿಯಲ್ಲಿ ತಾನು ಬದುಕುತ್ತಿರುವುದು ತನಗಾಗಿ ಅಲ್ಲ, ಸಮಾಜದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಎಂದು ಸಮರ್ಥಿಸುತ್ತದೆ. ಸೊ ಇದಿಷ್ಟು ಇವತ್ತು ಅಧ್ಯಾಯ 1 ಕುರಿತು ನಾನು ತಮಗೆ ಒಂದಿಷ್ಟು ಮಹತ್ವಪೂರ್ಣದ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಮಾಹಿತಿಯನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.